ಮತ್ತಷ್ಟು ವಿಭಿನ್ನ ಯಾಕೆ ಅಂತ ಹೇಳಿದ್ರೆ 75 ವರ್ಷ ಪೂರ್ಣಗೊಂಡಿದೆ.
ಇದೇ ಆಜಾದಿಗೆ ಅಮೃತ್ ಮಹೋತ್ಸವ ಅಡಿಯಲ್ಲಿ ಎಲ್ಲಾ ಕಾರ್ಯಕ್ರಮಗಳು ಕೂಡ ನೀವೆಲ್ಲರೂ ನೋಡ್ತಾ ಬಂದಿದ್ದೀರಿ. ಮತ್ತು ನಮ್ಮ ವಿಶೇಷವಾದಂತ ಒಂದು ಪುರಾತತ್ವ ಇಲಾಖೆ 150 ಪುರಾತತ್ವದ ಯಾವುದೇ ಒಂದು ಏನ್ಷಿಯಂಟ್ ಮಾನ್ಯುಮೆಂಟ್ಸ್ ಆಗಿರ್ಬೋದು ಅವರೆಲ್ಲ ಕೂಡ ನಾವು ತ್ರಿವರ್ಣದ ಧ್ವಜದ ಯಾವುದು ಮೂರು ಕೇಸರಿ ಬಿಳಿ ಮತ್ತು ಹಸಿರು ಈ ಎಲ್ಲದ ಒಂದು ನಮ್ಮ ಧ್ವಜದ ಒಂದು ರೂಪದಲ್ಲಿ ಬಣ್ಣ ಆಗ್ತಾ ಇದೆ. ಸೊ ತಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ಜಿಲ್ಲೆಯಲ್ಲಿ ಸ್ವಂತ ತಾಲೂಕಿನ ಒಂದು ಮಿರ್ಗಾನ್ ಕೋರ್ಟ್ನಲ್ಲೂ ಕೂಡ ಅಲ್ಲಿ ತ್ರಿವರ್ಣದ ಧ್ವಜದ ಬಣ್ಣದ ಸಂಕೇತವನ್ನು ಹಾರಿಸಿ ಇದು ಇದೇ ತರ ಇಡೀ ಭಾರತದಲ್ಲಿ 150 ಪ್ರದೇಶಗಳಲ್ಲಿ ಈ ತರ ಮಾಡ್ತಾ ಇದ್ರು. ಈ ದಿನ ನಾವೇನು ಸ್ವಾತಂತ್ರ್ಯವನ್ನು ನೋಡ್ತಾ ಇದ್ದೀವಿ, ಸ್ವಾತಂತ್ರ್ಯವನ್ನು ಅನುಭವಿಸ್ತಾ ಇದ್ದೀವಿ. ಪ್ರತಿಯೊಂದು ಪ್ರತಿಯೊಬ್ಬರ ಉಸಿರಾಟದಲ್ಲೂ ಕೂಡ ಆ ಸ್ವಾತಂತ್ರ್ಯ ಕಾಣಲಿಕ್ಕೆ ಸಾಕಷ್ಟು ಬಲಿದಾನಗಳಾಗಿವೆ. ಅವ್ರು ಎಲ್ಲರನ್ನು ನೆನಪಿಸ್ಕೊಂಡು ಅವ್ರಿಗೆ ಒಂದು ನಾವು ಗೌರವ ಕೊಡುವಂಥ ಸಂಕೇತ ಇದು. ಆ ಗೌರವ ಸಪೂರ್ವಕ ಈ ಒಂದು ಕಾರ್ಯಕ್ರಮ ಕೂಡ ಇರುತ್ತೆ. ಎಲ್ಲರೂ ಕೂಡ ಭಾಗವಹಿಸಿ ಈ ಒಂದು ನಮ್ಮ ಸರ್ಕಾರದ ಯೋಜನೆಗಳಲ್ಲಿ ಹಾಗೂ ಸ್ವಾತಂತ್ರ್ಯದ ಒಂದು ಆಚರಣೆಯಲ್ಲಿ ಎಲ್ಲರೂ ಭಾಗವಹಿಸೋಣ. ಈ ಕಾರ್ಯಕ್ರಮವನ್ನು ಮತ್ತಷ್ಟು ಉತ್ತೇಜನ ಕೊಡ್ತಾ ಮತ್ತು ನಮ್ಮ ಧ್ವಜಕ್ಕೆ ಯಾವುದೇ ಒಂದು ಅಪಮಾನ ತರೋ ಹಾಗೆ ಅಥವಾ ಯಾವುದೇ ಒಂದು ಧ್ವಜಗಳನ್ನು ಯಾವ ರೀತಿ ನಾವು ನೋಡ್ಕೋಬೇಕು ಗೌರವ ಕೊಡಬೇಕು ಅದೇ ರೀತಿಯಲ್ಲಿ ಹಾರಿಸ್ಬೇಕಾಗತ್ತೆ. ಪ್ರತಿ ಮನೆಯಲ್ಲೂ ಕೂಡ ಎಲ್ರಿಗೂ ತಿಳಿದಿರೋ ಹಾಗೆ 13-15 ಪ್ರತಿ ಮನೆಯಲ್ಲೂ ಕೂಡ ಧ್ವಜ ಹಾರಿಸ್ಬೇಕಾಗತ್ತೆ. ಆ ಧ್ವಜದ ಒಂದು ನೀತಿ ಸಂಹಿತೆಯಲ್ಲಿ ಒಂದು ಬದಲಾವಣೆ ಆಗಿರುತ್ತದೆ. ಬೆಳಗ್ಗೆ ಸೂರ್ಯೋದಯದಿಂದ ಸೂರ್ಯಾಸ್ತ ಮಾತ್ರ ಧ್ವಜವನ್ನು ಕೂಡ ಏರಿಸುವಂಥದ್ದು, ನಂತರ ಏರಿಸುವಂಥದ್ದು ಈಗಿರುವಂಥ ನೀತಿ ಸಂಹಿತೆ ಅದನ್ನು ಈಗ ಸಡಿಲಗೊಳಿಸಿ 13-15 ಅಂದರೆ 13 ಬೆಳಗ್ಗೆ ನೀವು ಧ್ವಜವನ್ನು ಹಾಕಿದ್ರೆ 15 ಸಂಜೆ ನೀವು ಧ್ವಜವನ್ನು ಇಳಿಸಿ ಅದನ್ನು ಒಂದು ಸುರಕ್ಷಿತ ಪ್ರದೇಶದಲ್ಲಿ ಹೆಚ್ಚಿ ಇಡುವಂಥದ್ದು ಆಗಬೇಕು. ಸೊ ಎಲ್ಲರೂ ಕೂಡ ಧ್ವಜಕ್ಕೆ ಅಪಮಾನ ಆಗುವಂಥ ಯಾರೂ ಕೂಡ ನಡ್ಕೋಬಾರ್ದು. ಈಗಾಗಲೇ ನಾವು ತಾಲೂಕು ಗ್ರಾಮೀಣ ಪ್ಲಸ್ ಮುನ್ಸಿಪಾಲಿಟಿಯಲ್ಲಿ ಇತರ ಎಲ್ಲ ಸಂಘಗಳು ಕೂಡ ವಿತರಣೆ ಮಾಡ್ತಾ ಇದ್ದಾರೆ ಧ್ವಜಗಳನ್ನು. ಸೊ ಪ್ರತಿ ಧ್ವಜವನ್ನು ಕೂಡ ನಾವು ಅಷ್ಟೇ 15 ನಂತರ ಜಾಗೃತತೆಯಿಂದ ಕಾಪಾಡಿಕೊಂಡು ಅದನ್ನು ಸರಿಯಾಗಿ ಈ ಒಂದು ನಮಗೇನು ಕೊಟ್ಟಿದ್ದಾರೆ ಈ ಜವಾಬ್ದಾರಿಯನ್ನು ನಾಗರಿಕರಾಗಿ ಎಲ್ಲರೂ ನಿಭಾಯಿಸೋಣ ಅಂತ ಅಂತ ಮತ್ತೊಮ್ಮೆ ಎಲ್ಲರೂ ಅದೇ ರೀತಿ 15 ಎಲ್ಲ ಸಾರ್ವಜನಿಕರು ಎಲ್ಲ ಅಧಿಕಾರಿಗಳು ಎಲ್ಲರಿಗೂ ಸ್ವಾಗತವನ್ನು ಕೋರಿ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕು ಅಂತ ಹೇಳಿ ನನ್ನ ಮಾತನ್ನು